ಮನೆ ಮಾಜಿ ಸಚಿವರಾಗಿರ್ತಕ್ಕಂತ ಬಿಜೆಪಿ ಪಾರ್ಟಿಯವರು ಅವರೇ ನಿರ್ವಹಿಸಿದ ಖಾತೆಯ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಈ ಸರ್ಕಾರದ ನ್ಯೂನತೆಗಳನ್ನು ಎತ್ತಿ ಹೇಳ್ತಾರೆ ನಮ್ಮ ಸರ್ಕಾರ ಬಂದಾಗ ಬಹಳಷ್ಟು ಅತಿವೃಷ್ಟಿ ಇತ್ತು ಅದೇನೋ ಗೊತ್ತಿಲ್ಲ ಬಿಜೆಪಿ ಸರ್ಕಾರ ಅಥವಾ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದಾಗೆಲ್ಲ ಅತಿವೃಷ್ಟಿ ಇರ್ತಿತ್ತು ಬಟ್ ಕಾಂಗ್ರೆಸ್ ಪಕ್ಷ ಬಂದಾಗೆಲ್ಲ ದರಿದ್ರಂ ಜೊತೆಯಲ್ಲೇ ತಗೊಂಡು ಬರ್ತಾರೆ ಯಾಕೆ ಅಂತ ಪಾಪ ಗೊತ್ತಿಲ್ಲ ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ ಆದರೆ ಎಷ್ಟೇ ಸಮಸ್ಯೆ ಬಂದರೂ ಕೂಡ ರೈತರನ್ನ ಕೈ ಬಿಡತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಯಾವತ್ತೂ ಮಾಡಲಿಲ್ಲ ಅತಿವೃಷ್ಟಿಗೆ ಮನೆಗಳ ಬಿದ್ದವರಿಗೆ ಹಣ ಕೊಡತಕ್ಕಂತದ್ದು ಮನೆಗಳಲ್ಲಿ ನೀರು ತುಂಬಿಕೊಂಡಾಗ ಪರಿಹಾರ ಕೊಡತಕ್ಕಂತದ್ದು ರೈತರ ಬೆಳೆ ನಾಶಕ್ಕೆ ಯಥೇಚ್ಛವಾಗಿ ಹಣ ಕೊಡತಕ್ಕಂತದ್ದು ಅವರ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ಕೊಂಡು ಬಂತು ಕೇಂದ್ರ ನಮಗೆ ಹಣ ಕೊಟ್ಟಿಲ್ಲ ಅಲ್ಲಿಂದ ಬಂದ ಮೇಲೆ ಕೊಡ್ತೀವಿ ಈ ಸೋಬೋಬಗಳನ್ನು ಯಾವತ್ತೂ ಭಾರತೀಯ ಜನತಾ ಪಕ್ಷ ಆಗಲಿ ನಮ್ಮ ಸಚಿವರಾಗಿದ್ದವರು ಯಾರೇ ಆಗಲಿ ಹೇಳಲಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿ ಕೇವಲ ಬಿಜೆಪಿ ಸರ್ಕಾರದ ಮೇಲೆ ಹಾಕಿ ಇನ್ನು ಕುಳಿತಿದ್ದಾರೆ ವರ್ದಿಗಳು ಕೂಡ ಇವರಿಂದ ಹೋಗಿಲ್ಲ ಅದಕ್ಕೆ ಪರಿಹಾರ ಕೊಡಬೇಕಂತಂದ್ರೆ ಕೇಂದ್ರದಿಂದ ಬಂದು ಇವತ್ತು ಇದನ್ನೆಲ್ಲ ಸಮೀಕ್ಷೆ ಎಲ್ಲ ಈಗ ತಾನೇ ಆಗಿದೆ ಆದಮೇಲೆ ಅದು ವರದಿ ಹೋಗಬೇಕು ಇಲ್ಲಿ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಮಾತುಕತೆ ಆಗಬೇಕು ವರದಿ ಹೋಗಬೇಕು ಅದು ಅವರು ತೀರ್ಮಾನ ಮಾಡಬೇಕು ಮಾಡಿ ಬರೋವರಿಗೆ ಏನು ಅನ್ಕೊಂಡಿದ್ದೀರಿ ನೀವು ರೈತರನ್ನ ಈಗಾಗಲೇ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಮಳೆ ಬಂದಿಲ್ಲ ನೀವೇ ಅನೌನ್ಸ್ ಮಾಡಿದ್ದೀರಿ 193 ಕ್ಷೇತ್ರಗಳಲ್ಲಿ ಇವತ್ತು ಬರ ಪರಿಸ್ಥಿತಿ ಇದೆ ಅನ್ನೋದನ್ನ ಇಷ್ಟಾದರೂ ಕೂಡ ನಿಮಗೆ ಇನ್ನೂ ಮನಸ್ಸು ಬರ್ತಾ ಇಲ್ಲ ಹಣ ಕೊಡ್ಲಿಕ್ಕೆ ಇಲ್ಲ ತಂದ್ರೆ ಡಿಕ್ಲೇರ್ ಮಾಡಿ ವೈಟ್ ಪೇಪರ್ ಬರಲಿ ಈಚೆ ನಮ್ಮಲ್ಲಿ ಹಣ ಇಲ್ಲ ಕೊರತೆ ಇದೆ ನಮ್ಮ ಸರ್ಕಾರ ದಿವಾಳಿ ಆಗಿದೆ ಹೇಳ್ಬಿಡಿ ಗ್ಯಾರಂಟಿಗಳು ಮಾತ್ರನಾ ನೀವು ನೋಡಬೇಕಾಗಿರೋದು ಈ ಗ್ಯಾರಂಟಿಗಳಿಗಾಗಿ ಮಾತ್ರನಾ ನಿಮ್ಮ ಸರ್ಕಾರ ಬಂದಿರೋದು ಎಸ್ಸಿಪಿ ಎಸ್ಟಿಪಿ ಅನ್ನೋದ್ರಿಂದ 11,000 ಕೋಟಿ ಗ್ಯಾರಂಟಿಗಳಿಗೆ ತಗೊಂಡ್ರಿ ರೈತರಿಗೆ ಕೇಂದ್ರದಿಂದ ಕೊಡ್ತಾ ಇರತಕ್ಕಂತ 6,000 ಬಿಟ್ಟು ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ಇದ್ದವು 4,000 ರೂಪಾಯಿ ಕೊಡ್ತಿದ್ವಲ್ಲ ಅದನ್ನು ನಿಲ್ಲಿಸಿದ್ದೀರಿ ಆ ದುಡ್ಡು ಎಲ್ಲೋಯ್ತು ಮುಖ್ಯಮಂತ್ರಿ ವಿದ್ಯಾನಿಧಿ ಇತ್ತಲ್ಲ ರೈತರಿಗಾಗಿ ಕೊಡ್ತಾ ಇರತಕ್ಕಂತದ್ದು ಅದನ್ನು ಕೂಡ ನಿಲ್ಲಿಸ್ಬಿಟ್ರಿ ಬಿಜೆಪಿ ಸರ್ಕಾರ ತಂದಿರತಕ್ಕಂತ ಅನೇಕ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಆ ಹಣವನ್ನ ನೀವೇನು ಮಾಡಿದ್ದೀರಿ ಹೇಳಿ ಒಂದೊಂದಾಗಿ ತಿಳಿಸಿ ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಇದ್ದ ಕಾಲದಲ್ಲಿ ಶಾಸಕರುಗಳಿಗೆ ಏನು ಹಣ ಬಿಡುಗಡೆ ಮಾಡಿತ್ತು ಅವೆಲ್ಲವನ್ನು ಕೂಡ ಈಗ ನೀವು ತಿರುಗಿಸಿ ಎಲ್ಲ ನೀವು ತಟಸ್ಥಪಡಿಸ್ತಾ ಇದ್ದೀರಿ ಅದನ್ನು ಬೇರೆದಕ್ಕೆ ನೀವು ಈಗ ತೆಗೆದುಕೊಳ್ತಾ ಇದ್ದೀರಿ ವಾಪಸ್ ಇಂತ ಕೆಲಸ ಮಾಡ್ಲಿಕ್ಕೆ ಮಾತ್ರ ಒಂದು ಸರ್ಕಾರ ಬರಬೇಕಾಗಿತ್ತ ಅಭಿವೃದ್ಧಿ ಮಾಡ್ರಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಬೇಕು ನೀವು ಅದರ ಬದಲಾಗಿ ನೀವು ಮಾಡ್ತಾ ಇರತಕ್ಕಂಥದ್ದೇನು ಅಭಿವೃದ್ಧಿನ ನಿಲ್ಲಿಸ್ರಿ ಅಂತ ಬೆಂಗಳೂರು ಪರಿಸ್ಥಿತಿ ನೋಡುತ್ತಾ ಇದ್ದೀವಿ ನಾವು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡ್ರಿ ನಿನ್ನೆ ಇದು ಒಂದು ಇದು ಬಂದಿದೆ ಕಾರ್ಪೊರೇಷನ್ ಬಿಬಿಎಂಪಿ ಒಂದು ಸುತ್ತೋಲೆ ಬಂದಿದೆ ಬ್ರ್ಯಾಂಡ್ ಬೆಂಗಳೂರು ಅಂತ ಇದೆ ಅದರಲ್ಲಿ ನೀವು ನೋಡಿರ್ಬೇಕು ನಿಮಗೂ ಎಲ್ಲ ಬಂದಿರ್ಬೇಕು ಇದು ನೀವು ಬ್ರ್ಯಾಂಡ್ ಬೆಂಗಳೂರು ಅಲ್ಲ ಇದು ಬ್ಯಾಂಡ್ ಬೆಂಗಳೂರು ಬ್ಯಾಂಡ್ ಬೆಂಗಳೂರು ಮಾಡ್ತಾ ಇರೋದು ಕಾಂಗ್ರೆಸ್ನವರು ನಾನು ಒಂದು ಮಾತನ್ನು ಹೇಳ್ತೀನಿ ಈಗಾಗಲೇ ಬೆಂಗಳೂರು ಅನ್ನೋದು ನಿಜವಾದ ಒಂದು ಬ್ರ್ಯಾಂಡೇ ಅದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅದು ಇವತ್ತಿನಿಂದ ಅಲ್ಲ ಬಹುಕಾಲದಿಂದ ಅಂತಾರಾಷ್ಟ್ರೀಯ ಇದನ್ನು ಇವತ್ತು ಸೆಳೆದಿರ್ತಕ್ಕಂಥದ್ದು ಬೆಂಗಳೂರು ಯಾವ ರೀತಿ ಈ ಭಾರತ ದೇಶ ಅನ್ನೋದನ್ನ ನಾವು ಹೆಚ್ಚು ಹೊರಗಡೆ ಕೇಳ್ತೇವೋ ಬೆಂಗಳೂರು ಅಂದ್ರೆ ಭಾರತದ್ದು ಅಂತಕ್ಕಂಥ ಈ ಬ್ರ್ಯಾಂಡು ಇಡೀ ಪ್ರಪಂಚದಲ್ಲಿ ಇವತ್ತು ಹೆಸರುವಾಸಿಯಾಗಿರೋದು
ಅದು ನೀವೇನು ಹೊಸದಾಗಿ ಮಾಡ್ತೀರಿ ಬ್ಯಾಂಡ್ ನೀವೇನು ಮಾಡಬೇಕಾಗಿಲ್ಲ ಸದ್ಯಕ್ಕೆ ನೀವು ಬಿಟ್ಟುಬಿಟ್ರೆ ಆ ಬ್ರ್ಯಾಂಡ್ ಹಾಗೆ ಉಳಿಯುತ್ತದೆ ಬೆಂಗಳೂರು ಸುತ್ತ ನೀವು ಮಾಡ್ತಾ ಇರತಕ್ಕಂತ ಬ್ರ್ಯಾಂಡ್ ಏನು ಅಂತ ಗೊತ್ತಿದೆ ನಮಗೆ ಎಲ್ಲೆಲ್ಲಿ ರಸ್ತೆಗಳು ಬರ್ತವೆ ಯಾವ್ಯಾವ ಜಂಕ್ಷನ್ಗಳು ಎಲ್ಲೆಲ್ಲಿ ನಾವು ಜಮೀನುಗಳನ್ನು ಮಾಡಬಹುದು ಜಮೀನುಗಳನ್ನು ಖರೀದಿ ಮಾಡಬಹುದು ರಿಯಲ್ ಎಸ್ಟೇಟ್ ಮಾಡಬಹುದು ಇದೇ ನಿಮ್ಮ ಬ್ರ್ಯಾಂಡ್ ನಡೀತಾ ಇರೋದು ಬಿಟ್ಟುಬಿಡಿ ಈ ಬ್ರ್ಯಾಂಡ್ ಅಲ್ಲ ನೀವೇನು ಮಾಡೋಕ್ಕಾಗಲ್ಲ ನಾವೇನು ಈಸಿಯಾಗಿ ಬಿಡೋದಿಲ್ಲ ರೈತರ ಬಗ್ಗೆ ನೋಡಿ.